ಸೈನಿಕರಿಗೆ ಅದು ಮುಟ್ತಾ ಇದೆಯೋ ಇಲ್ಲೋ, ಅದನ್ನು ಸದ್ಬಳಕೆ ಆಗ್ತಾ ಇದೆಯೋ ಇಲ್ಲೋ ಅನ್ನೋದನ್ನ ಕಂಡು ಹಿಡಿದು ನಿನ್ನಲ್ಲಿ ಇರತಕ್ಕಂತ ಚೀಫ್ ಮಿನಿಸ್ಟರ್ ಕೈಯಲ್ಲಿ, ಉಪ ಮುಖ್ಯಮಂತ್ರಿಗಳ ಕೈಯಲ್ಲಿ, ಎಲ್ಲ ಮಿನಿಸ್ಟರ್ಗಳು ಹಾಗೂ ಸಚಿವರುಗಳು, ಎಮ್ ಎಲ್ ಎಗಳು, ಎಮ್ ಎಲ್ ಸಿಗಳು, ಇಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒಗಳು ಏನ್ ಮಾಡ್ತಾ ಇದ್ದಾರೆ, ನೌಕರದಾರ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಒಮ್ಮೆ ಆದರೂ ಇಂಥ ಗ್ರಾಮಕ್ಕೆ ಬಂದು ಭೇಟಿ ನೀಡಿದಾರೆ? ಯಾರೂ ಇಲ್ಲ. ಆದ ಕಾರಣ ದಯವಿಟ್ಟು ತಾವೆಲ್ಲ ಮಾಡ್ತಾ ಇರೋದು, ನೀವು ಚೈನಿ ಹೊಡಿತಾ ಇರೋದು, ನಿಮ್ಮ ವೆಹಿಕಲ್ಗಳು ಇರ್ಬೋದು, ಬಿಲ್ಡಿಂಗ್ಗಳು ಇರ್ಬೋದು, ರೈಟಿಂಗ್ ನಲ್ಲಿ ನಿಮಗೆ ಕೆಲಸ ಕೊಡ್ತೇವೆ. ಇದು ಜನಕ್ಕರ ಅನ್ಯಾಯ ಆಗಿದೆ. ಸರ್ಕಾರ ಮಾಡಿದೆ, ಆದರೆ ಸರ್ಕಾರ ಮಾಡಿದಂಥ ಯೋಜನೆಯನ್ನು ಇಲ್ಲಿ ಜನಸಾಮಾನ್ಯರು ಕೆಲಸವನ್ನ ನೋಡಿ, ಈ ಕೆಲಸವನ್ನ ಈ ರೀತಿ ಇಂತ ಹೆಣ್ಮಕ್ಕಳಿಗೆ ಹೇಳಿದರೆ ಇದು ಕೆಲಸ ಮಾಡಕ್ಕಾಗತ್ತಾ? ಗಂಡು ಮಕ್ಕಳಿಗೆ ಆಗಲ್ಲ, ಇದು ಸತತ್ ನೀರಿದೆ, ಒಂದು ಊರ್ದ ಗಲೀಜ್ ನೀರು ಬರ್ತಾ ಇದೆ. ಇಂಥ ಗಿಡ ಗಂಪುಡಿ ಇಂಥ ಜೆ ಸಿ ಬಿಗೆ ಮಾಡಲಿಕ್ಕೆ ಆಗಲ್ಲ ಇದು ಅಂತ ಅದನ್ನ ಸರ್ಕಾರ ಹೇಳಿದ್ರೆ ಮಾಡೋಣ, ಏನು ಬೇಡ ಅನ್ನಲ್ಲ. ಅವ್ರಾದ್ರೆ ಈಗೆ ಇದ್ದದ್ದು ಕೂಡ ಜೆ ಸಿ ಬಿ ಮಾಡ್ತಾ ಇದಾರೆ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲ ವಿಚಾರ ಮಾಡಬೇಕು. ಇಂಥ ಒಂದು ಇಂಥದ್ದು ಗಿಡಗಳು ಇರುವಂಥದ್ದು ಜೆ ಸಿ ಬಿ ಇಲ್ಲದ ಇರಲಾರ್ದೆ ಅವ್ರು ಮಾಡಿಸಿದಾರಂದ್ರೆ ಅವ್ರು ಏನು ಇಷ್ಟು ದಿವಸ ಬಿಲ್ ತೆಗೆದಿದ್ದಾರೆ ಅವನ್ನು ನೋಡೋಣ, ಅವ್ರೇನು ಬಿಲ್ ತೆಗೆದಾರಲ್ಲ ಅವು ಕೆಲಸ ನೋಡೋಣ. ಅಂದಾಗ ನಮಗೆ ಈ ಕೆಲಸ ಕೊಟ್ಟದ್ದಕ್ಕೂ ತೋರಿಸಿದ್ದಕ್ಕೂ ಗಂಡು ಮಕ್ಕಳಿಗೆ ಮತ್ತೆ ಇಂಥ ಕೆಲಸ ಅವ್ರೇನು ಈಗ ಗೌರ್ಮೆಂಟ್ ಬಿಲ್ ತೆಗೆದಾರೆ, ಈಗ ಆ ತೆಗೆದಂಥದ್ದನ್ನ ನಾವು ನೋಡೋಣ. ಯಾವಲ್ಲಿ ತೆಗೆದಾರೋ ವಿಡಿಯೋ ಸರಿಯಾದಂಥದ್ದನ್ನು ತೆಗೆದದ್ದನ್ನ ಅವ್ರು ಕೆಲಸ ಮಾಡಿದ್ದನ್ನ ಇಲ್ಲಿವರೆಗೂ ಏನು ಪಂಚಾಯಿತಿ ಒಳಗೆ ಕೆಲಸ ಆಗಿದೆ, ಅವು ಯಾವುದನ್ನು ಖರ್ಚು ಹಾಕಿದಾರು, ಎಲ್ಲೆಲ್ಲಿ ಖರ್ಚು ಹಾಕಿದಾರು, ದಯವಿಟ್ಟು ಸಿ ಇ ಒ ಇದ್ದವರು ಎ ಒ ಇದ್ದವರು ನೀವು ಏನು ಖರ್ಚು ಹಾಕಿದ್ದೀರಿ ಆ ನರೇಗಾ ಕೆಲಸಕ್ಕೆ, ಖಾತ್ರಿ ಯೋಜನೆಗೆ ಏನು ಕೆಲಸ ಮಾಡಿಸಿದ್ದೀರಿ ಅದನ್ನು ನಮಗೆ ತೋರಿಸ್ಬೇಕು. ಇವೆಲ್ಲ ಈ ಹಳ್ಳನ ಕ್ಲೀನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತೋರ್ಸಪ್ಪ, ಇದನ್ನ ತೋರಿಸು, ಈ ಹಳ್ಳ ಎಲ್ಲ ಈ ನೀರು ತೋರಿಸ, ಇಷ್ಟೊಂದು ಗಲೀಜು ನೀರಿನಲ್ಲಿ ಅವ್ರು ಕೆಲಸ ಮಾಡಬೇಕು. ನೀವು ಎಲ್ಲ ಉಚ್ಚ ಮಾಡ್ಬೇಕಂತೆ, ಈ ಕೆಲಸ ಕೊಟ್ಟಿದ್ದಾರೆ ಇವಾಗ ಏನ್ರಿ, ಇದನ್ನ ಕೊಟ್ಟಿದ್ದಾರೆ, ಇದರಲ್ಲಿ ಏನಾದ ಆದ್ರೆ ಅವ್ರ ದವಾಖಾನೆಗೆ ಕೊಡೋದು ಕೊಡೋದು 300 ರೂಪಾಯಿ ಪಗಾರ. ಇಂಥ ಗಲೀಜು ನೀರಿನಲ್ಲಿ ಕೈ ಹಾಕಿ ಇವರು ಯಾವಾಗ ಕೆಲಸ ಮಾಡಿದರೆ ಇವರಿಗೆ ದವಾಖಾನೆಗೆ ಏನಾದ್ರೂ ಆದ್ರೆ ಕಾಯಿಲೆ ಬಿದ್ದರೆ ಅವ್ರಿಗೆ ಏನರ ಇನ್ಫೆಕ್ಷನ್ ಆದ್ರೆ ಏನು ಮಾಡ್ಬೇಕು ಅವರು? ಇಂಥ ಕೆಲಸವನ್ನು ಕೊಡೋದು, ಇಂಥ ಕೆಲಸ ಕೊಟ್ಟಾಗ ಅವ್ರಿಗೆ ಏ ಮಾಡ್ರಿ ಅಂತೇಳಿ ಅಂದ್ರೆ ಇವ್ರು ಬಿಟ್ಕೊಟ್ಟು ಓಡಿ ಹೋಗಬೇಕು. ಹೆಣ್ಮಕ್ಳು ಕೆ ಆರ್ ಎಸ್ ಪಕ್ಕ ಅವರು ಇದನ್ನು ಮಾಡಿಸ್ತಾರೆ ಬೇಡತಾರೆ ಅನ್ನೋದು, ಅವ್ರು ಬಂದ್ರೆ ಇಂಥ ಕೆಲಸ ಮಾಡ್ರಿ ಅಂತೇಳಿ ಅವ್ರ ಬಿಟ್ಕೊಟ್ಟು ಓಡಿ ಹೋಗುವಂಥ ಕೆಲಸ ತೋರಿಸ್ತಾರೆ. ಅದಕ್ಕಾಗಿ ದಯವಿಟ್ಟು ಸರ್ಕಾರಕ್ಕೆ ಒಂದು ಮಾತು ನಂದು ಏನಂದ್ರೆ,
ಮೊದಲು ಏನು ಬಿಲ್ ತೆಗೆದಿದ್ದೀರಲ್ಲ ಇಲ್ಲಿವರೆಗೂ ಆ ಬಿಲ್ ತೆಗೆದು ಎಲ್ಲೆಲ್ಲಿ ಕೆಲಸ ಮಾಡಿಸಿದ್ದಾರೆ ಅನ್ನೋದನ್ನು ತೋರಿಸಿ. ಇಂಥವನ್ನ ಇದು ಯಾಕೆ ಉಳಿದಿದೆ, ಈ ಕೆಲಸ ಯಾಕೆ ಉಳಿದಿದೆ, ನಮಗೆ ಕೊಡದೇ ಇದ್ರೆ ಪರವಾಗಿಲ್ಲ ಆದರೆ ಈ ಕೆಲಸ ಯಾಕೆ ಉಳಿದಿದೆ ಅನ್ನೋದನ್ನು ಸಿ ಓ ಹೇಳಬೇಕು ಹಾಗೂ ಎ ಓ ಅವ್ರು ಹೇಳಬೇಕು. ದಯವಿಟ್ಟು ನೀವು ಬರುವವರೆಗೂ ನಮ್ಮ ಮರ್ಕೊಂಬಿ ಪಂಚಾಯಿತಿ ಮುಂದೆ ಕೂತಿರ್ತೀವಿ, ದಯವಿಟ್ಟು ಅಲ್ಲಿಗೆ ಬನ್ನಿ ಸ್ವಾಮಿ, ನೀವು ತಾವೆಲ್ಲ ನೋಡುವಂಥವ್ರು ಬರ್ರಿ ಹೋಗೋ. ಕಿರು ಕಾಲುವೆ ನಿರ್ಮಾಣ ಅಂತ ಹೇಳಿ 5 NMR ಆಗಿದ್ದಾರೆ, ಇದನ್ನ ಕೆಲಸ ಮುಗಿಸ್ಬೇಕು, ಇದ ನಿಮಗೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ, NMR ಮಾಡಿಸ್ಯಾರ ಅಂತ ಇದಾಗಿದಂತ್ರಿ, ಅವ್ ಯಾರು ಆಗಂಗಿಲ್ಲ ಅಂತ ರೈತರು ತಕರಾರು ಮಾಡಕ್ ಹಚ್ಚಿದಾರೆ. ರೈತರು ಏನಂತಾರ ಅಂದ್ರೆ ರೋಡ್ ಒತ್ತುವರಿ ಮಾಡ್ಕೊಂಡಾರ, ರೋಡ್ ಒತ್ತುವರಿ ಮಾಡ್ಕೊಂಡು ಮತ್ತೆ ಆ ಕಡೆಯಿಂದ ಒಂದೊಂದ್ಸಲ ಈ ಕಡೆಯಿಂದ ಒಂದೊಂದ್ಸಲ ಅವ್ರು ಹಾಳ ಡಿಸಿಪ್ಲಿನ್ ದಾಟ್ ಬರಲ್ರಿ, ಒಂದ್ ಈಗ ಕಾಲ್ ಇಡುವಾಗ ಸಿಕ್ಕೋತಾರ ನಾವ್ ಅವ್ರಿಗೆ ಹೆಂಗ್ ಕೊಯ್ಯೋದ್ ಹೇಳ್ರಿ ಅದನ್ರಿ. ಈಗ ಒಂದ್ ಈಗ ಎಲ್ಲಾರಿ ಇದನ್ ಮಾಡಕ್ ಹೋದ್ರಿ, ಈ ದಾಟ ಹೋಗೋದು ಹೋದ್ರಿ, ಅವ್ರಿಗೆ ಅದಕ್ಕೆ ಮೇಲಧಿಕಾರಿಗಳಿಗೆ ಅದನ್ನ ತೋರಿಸ್ರಿ ಸರ್. ಈಗ ಅವ್ರಿಗೆ ಬಂದದ್ದೇನಾರ ಅದನ್ನ ನಮಗ್ ಮಾತ್ರ ಇವ್ರಿಗೆ ಯಾಕೆ ನಾವು ಹಣ್ಣು ಪಂಚಾಯತಿಗೆ ಹೋಗೋಣ ಬರ್ರಿ, ಅಲ್ಲೇ ಹೋಗ್ಕೊಂಡ್ರು.